हेलो फ्रेंड्स, ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆರ್ಆರ್ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಮತ್ತೊಂದು ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೆಯ ಪ್ರಶ್ನೆ, ಅಣಬೆಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಮೈಕಾಲಜಿ ಎಂದು ಕರೆಯುತ್ತಾರೆ. ಕೆಳಗಿನ ಯಾವ ಪ್ರಾಣಿಯು ತನ್ನ ಜೀವಿತ ಅವಧಿಯಲ್ಲಿ ನೀರು ಕುಡಿಯುವುದಿಲ್ಲ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕಾಂಗರೂ ಇಲಿ. ಇವುಗಳು ಮರುಭೂಮಿಯಲ್ಲಿ ವಾಸಿಸುವುದರಿಂದ ನೀರಿನ ಅವಶ್ಯಕತೆ ಇಲ್ಲದೆ ಜೀವಿಸಬಲ್ಲವು, ಹಾಗೆಯೇ ತಮ್ಮ ದೇಹವನ್ನು ರೂಢಿಸಿಕೊಂಡಿವೆ. ಮಾನವನ ದೇಹದಲ್ಲಿ ಎಷ್ಟು ಸ್ನಾಯುಗಳಿವೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, 639 ಸ್ನಾಯುಗಳಿವೆ. ಮೀನುಗಳು ಎಷ್ಟು ಕೋಣೆಯ ಹೃದಯವನ್ನು ಹೊಂದಿವೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, 2 ಕೋಣೆಯ ಹೃದಯವನ್ನು ಮೀನುಗಳು ಹೊಂದಿವೆ. ಪ್ರಶ್ನೆ ಸಂಖ್ಯೆ 25, ಮಾನವನ ದೇಹದಲ್ಲಿ ಎಷ್ಟು ಪಕ್ಕೆ ಎಲುಬುಗಳಿವೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 24 ಪಕ್ಕೆ ಎಲುಬುಗಳಿವೆ. ಶ್ವಾಸಕೋಶ ಮತ್ತು ಹೃದಯವನ್ನು ರಕ್ಷಣೆ ಮಾಡುವುದರಲ್ಲಿ ಇದು ಪಾತ್ರ ವಹಿಸುತ್ತದೆ. ಹಾರಲಾಗದ ಅತಿ ಚಿಕ್ಕ ಪಕ್ಷಿ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಕಿವಿ. ಅತಿ ತೆಳುವಾದ ರೆಕ್ಕೆಗಳನ್ನು ಇವುಗಳು ಹೊಂದಿರುವುದರಿಂದ ದೇಹವನ್ನು ಮೇಲೆ ಕೆತ್ತಲು ವಿಫಲವಾಗುತ್ತವೆ, ಆದ್ದರಿಂದ ಕಿವಿಯು ಹಾರಲಾಗುವುದಿಲ್ಲ. ಮಾನವನ ದೇಹದಲ್ಲಿ ಮಾಸ್ಟರ್ ಗ್ರಂಥಿ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಪಿಟ್ಯುಟರಿ ಗ್ರಂಥಿ. ಪ್ರಶ್ನೆ ಸಂಖ್ಯೆ 28, ತುಕ್ಕು ಯಾವುದರಿಂದ ಆಗುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಆಕ್ಸಿಜನ್ ಮತ್ತು ನೀರಿನಿಂದ ಆಗುತ್ತದೆ. ಪ್ರಶ್ನೆ ಸಂಖ್ಯೆ 29, ಸೆಂಟ್ರಲ್ ಆಫ್ ಸೈನ್ಸ್ ಎಂದು ಯಾವುದನ್ನು ಕರೆಯುತ್ತಾರೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ರಸಾಯನಶಾಸ್ತ್ರವನ್ನು ಸೆಂಟ್ರಲ್ ಆಫ್ ಸೈನ್ಸ್ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಹೈಡ್ರೋಜನ್ ಅನ್ನು ಯಾರು ಅನ್ವೇಷಿಸಿದರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಕೆವೆನ್ ಡಿಶ್ ಎಂಬುವರು ಹೈಡ್ರೋಜನ್ ಅನ್ನು ಅನ್ವೇಷಿಸಿದರು. ರಾಣಿಕೇತ್ ರೋಗವು ಯಾವ ಪಕ್ಷಿಗಳಿಗೆ ಬರುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಕೋಳಿಗಳಿಗೆ ರಾಣಿಕೇತ್ ರೋಗವು ಬರುತ್ತದೆ. GMT ಅನ್ನು ವಿಸ್ತರಿಸಿ. ಆಪ್ಷನ್ ಎ, ಗ್ರೀನ್ವಿಚ್ ಮೀನ್ ಟೈಮ್. ಅತಿ ಭಾರವಾದ ನೈಸರ್ಗಿಕ ಧಾತು ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಯುರೇನಿಯಂ. ರಾತ್ರಿಯಲ್ಲಿ ಮರದ ಕೆಳಗೆ ಮಲಗುವುದು ಏತಕ್ಕೆ ಸೂಕ್ತವಲ್ಲ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ರಾತ್ರಿ ಹೊತ್ತು ಮರಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡುವುದರಿಂದ ರಾತ್ರಿ ಹೊತ್ತು ಮರದ ಕೆಳಗೆ ಮಲಗುವುದು ಸೂಕ್ತವಲ್ಲ. ಪ್ರಶ್ನೆ ಸಂಖ್ಯೆ 35, ವಯಸ್ಕರಲ್ಲಿ ಹೃದಯ ಬಡಿತಗಳ ಸರಾಸರಿ ದರವೆಷ್ಟು?
ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 72 ಬಾರಿ ಒಂದು ನಿಮಿಷಕ್ಕೆ ಹೃದಯವು ಬಡಿದುಕೊಳ್ಳುತ್ತದೆ. ಮುಂದಿನ ಪ್ರಶ್ನೆ, ಮೂರನೇ ಅತಿದೊಡ್ಡ ಗ್ರಹ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಯುರೇನಸ್ ಗ್ರಹ. ಮೊದಲ ಅತಿದೊಡ್ಡ ಗ್ರಹ ಗುರು ಗ್ರಹ, ಎರಡನೆಯ ಅತಿದೊಡ್ಡ ಗ್ರಹ ಶನಿ ಗ್ರಹ. ಪ್ರಶ್ನೆ ಸಂಖ್ಯೆ 37, ಪೋಲಿಕ್ ಆಮ್ಲವು ಇವುಗಳಲ್ಲಿ ಇರುತ್ತದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಡೆಕಾಯಿಯಲ್ಲಿ ಪೋಲಿಕ್ ಆಮ್ಲವು ಇರುತ್ತದೆ. ಮುಂದಿನ ಪ್ರಶ್ನೆ, ಯಾವುದರ ಕೊರತೆಯಿಂದಾಗಿ ಬೇರಿ ಬೇರಿ ಉಂಟಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಬಿ ಕೊರತೆಯಿಂದಾಗಿ ಬೇರಿ ಬೇರಿ ರೋಗ ಉಂಟಾಗುತ್ತದೆ. ಅಯೋಡಿನ್ ಕೊರತೆಯಿಂದಾಗಿ ಯಾವ ರೋಗವು ಬರುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಗೈಟರ್ ಅಥವಾ ಗಲಗಂಡ ರೋಗ ಬರುತ್ತದೆ. ಕೊನೆಯ ಪ್ರಶ್ನೆ, ನ್ಯೂಕ್ಲಿಯಸ್ನ ಆಕಾರ. ಆಪ್ಷನ್ ಸಿ ನ್ಯೂಕ್ಲಿಯಸ್ ವೃತ್ತಾಕಾರದಲ್ಲಿರುತ್ತದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಸಿಗೋಣ.